ಸುಲಭ ಹಣ ಸಂಪಾದನೆಗಾಗಿ ಅಮಾಯಕರನ್ನು ಎದುರಿಸಿ ಬೆದರಿಸಿ ಸುಲಿಗೆ ಮಾಡುತ್ತಿದ್ದ ಸುಲಿಗೆಕೋರರನ್ನು ಬೆಂಗಳೂರು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎ ರಾಜು ಆ್ಯಂಡ್ ಟೀಮ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ಸೇರಿದಂತೆ ಬೆಂಗಳೂರು ನಗರದ ವಿವಿಧ ಠಾಣೆಗಳ ವ್ಯಾಪ್ತಿಗಳ ನಿರ್ಜನ ಪ್ರದೇಶದಲ್ಲಿ ಆಸಾಮಿಗಳು ಸಾರ್ವಜನಿಕರ ವಾಹನಗಳಿಗೆ ತಾವೇ ಡಿಕ್ಕಿ ಹೊಡೆದು ವಾಹನ ರಿಪೇರಿ ಆಸ್ಪತ್ರೆಯ ಖರ್ಚು ಎಂದು ನಾಟಕವಾಡುತ್ತಿದ್ರು. ದುಡ್ಡು ಕೊಡದಿದ್ರೆ ಚಾಕು ತೋರಿಸಿ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ರು. ಈ ಬಗ್ಗೆ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಅನ್ವಯ ಇನ್ಸ್ಪೆಕ್ಟರ್ ಏಮಂಜು ಅವರು ತನಿಖಾ ತಂಡ ರಚಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ರು. ಅಲ್ಲದೆ ಇದೇ ಆರೋಪಿಗಳು ರಸ್ತೆಯಲ್ಲಿ ಒಂಟಿಯಾಗಿ ಮೊಬೈಲ್ ಹಿಡಿದು ಹೋಗುವ ವೇಳೆ ಅವರ ಮೊಬೈಲ್ ಕಿತ್ತು ಕ್ಷಣಾರ್ಧದಲ್ಲಿ ಬೈಕ್ನಲ್ಲಿ ಪರಾರಿಯಾಗ್ತಿದ್ರು. ಪ್ರಕರಣಗಳ ಬೆನ್ನು ಹತ್ತಿದ ತನಿಖಾ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಾಜಿನಗರದ 27 ವರ್ಷದ ಮುಜ್ಮಿಲ್ ಹುಸೇನ್ ಅಲಿಯಾಸ್ ಮುಜ್ಜು ಚೋರ್ ಹಾಗೂ ಜೆಸಿನಗರದ 25 ವರ್ಷದ ಫೈಜ್ ಹುಸೇನ್ ಬಂಧಿತರು. ಆರೋಪಿಗಳು ನಗದು ಹಣ ಮತ್ತು ಮೊಬೈಲ್ಗಳನ್ನು ಕಿತ್ತುಕೊಂಡು ಮಾರಾಟ ಮಾಡ್ತಾ ಇದ್ರು. ಆರೋಪಿಗಳ ಬಂಧನದಿಂದ ಸುಮಾರು 2,50,000 ಬೆಲೆ ಬಾಳುವ ವಿವಿಧ ಕಂಪನಿಗಳ 11 ಮೊಬೈಲ್ಗಳು ಹಾಗೂ ಒಂದು ಬೈಕ್ ವಶಕ್ಕೆ ಪಡೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿಗಳು ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಜನರು ಹೆಚ್ಚಿರುವ ಪ್ರದೇಶದಲ್ಲಿ ಮೊಬೈಲ್ಗಳನ್ನು ಕದೀತಾ ಇದ್ರು ಎಂದು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ನಿರ್ದೇಶನದಲ್ಲಿ, ಹಲಸೂರು ಗೇಟ್ ಉಪವಿಭಾಗದ ಎಸಿಪಿ ವಿ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ, ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎ ರಾಜು ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಮಗಧುಮ್ ಮಂಜುನಾಥ್ ನಾಯಕ್ ಹಾಗೂ ಸಿಬ್ಬಂದಿಗಳಾದ ರಮೇಶ್ ಲಾಮಣಿ, ಪ್ರಕಾಶ್, ಭಾವಕಾನ್, ವಿಜಯಕುಮಾರ್, ಗೋವಿಂದಪ್ಪ, ಸುನಿಲ್ ಅಗ್ರಾಣಿ, ಮಾದಣ್ಣ ಮತ್ತು ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಿ ಕದ್ದಿರುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ.